ಪುತ್ರನಿಗೆ ಟೀಕೆಗೆ ಆಗ್ರಹ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಪುತ್ರ ರಕ್ಷಾ ರಾಮಯ್ಯ ಅವರಿಗೆ ಲೋಕಸಭೆ ಟಿಕೆಟ್ ನೀಡುವಂತೆ ಪಕ್ಷದ ವರಿಷ್ಠರಿಗೆ ಮನವಿ ಮಾಜಿ ಸಚಿವ ಎಂಆರ್ ಸೀತಾರಾಮ್ ಮನವಿ ಮಾಡಿದ್ದಾರೆ. ಆಮೇಲೆ ಅವರು ಹೇಳಿದ್ರು ಇಲ್ಲ ನೆಕ್ಸ್ಟ್ ಸೀತಾರಾಮ್ ಅವರಿಗೆ ಕೊಡ್ತೀವಿ ಅಂತ. ಯಾವಾಗ ಅವ್ರು ತಿರ್ಗಾ ಅವರೇ ಮಿತ್ರರು ಅವಾಗ ಆಗ್ಬಿಟ್ಬಿಟ್ಟೆ ಹೋಗ್ಲಿ ಬಿಡಪ್ಪ ಅವ್ನ ಸಾಯವ್ರಿಗೆ ಇದ್ಕೊಳ್ಳಿ ಬಿಡಪ್ಪ ಅಂತ. ಬಟ್ ಈಗ ಏನಾಗಿದೆ ಅಂದ್ರೆ ಕ್ಷೇತ್ರದ ಜನ ಅನುಭವಿಸ್ತಾ ಇದ್ದಾರೆ. ಈಗ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಹೆಂಗಾಯ್ತು, ಚಿಕ್ಕಬಳ್ಳಾಪುರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಜನರು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು ಇದನ್ನು ಮರೆಯೋದಿಲ್ಲ, ಯಾಕೆ ಇಲ್ಲಿ ನಂಟಿದೆ, ಜಾಲಪ್ಪನವರು ನಮ್ಮ ಈ ಭಾಗದ ಒಂದು ದೊಡ್ಡ ಹಿಂದುಳಿದ ವರ್ಗದ ನಾಯಕರು. ಅವರು 2009 ಇದು ಸಾಮಾನ್ಯ ಜನಕ್ಕೆ ಗೊತ್ತಿರೋದಿಲ್ಲ, ನನ್ನ ಹತ್ರ ಮಾತಾಡಿ ಸೋನಿಯಾ ಗಾಂಧಿ ಅವರು ಲೆಟರ್ ಬರೆದು ನನ್ನ ಸೋನಿಯಾ ಗಾಂಧಿ ಅವ್ರ ಹತ್ರ ಕರ್ಕೊಂಡೋಗಿದ್ರು. ಕರ್ಕೊಂಡೋಗಿ ನಾನು ನಿಲ್ಲೋಲ್ಲ ಮೇಡಮ್, ಇನ್ನ ಇವ್ರನ್ನೇ ನಾನು ಇನ್ಮೇಲೆ ಕೋಲಾರ ಇದು ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ಮಾಡಬೇಕು, ತಾವು ಆಶೀರ್ವಾದ ಮಾಡಬೇಕು ಅಂತ ಕರ್ಕೊಂಡೋಗಿ ಹೇಳಿದ್ರಿಂದ ಅವನ್ನ ನಂಟಿಟ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತಿನ ರಾಜಕೀಯದಲ್ಲಿ ಯಾರು ರಾಜಕೀಯ ನಾಯಕರು ಈ ಥರ ಮಾಡೋದಿಲ್ಲ. ಅದಕ್ಕೆ ನನ್ನ ಮಗ ಅವ್ರಿಗೆ ಹೇಳಿದ್ದೀನಪ್ಪ, ನೀವು ಇಲ್ಲಿ 8 ಮಾಡಪ್ಪ ಸೇವೆ ಮಾಡಣ, ಪಕ್ಷದ ಒಂದು ಟಿಕೆಟ್ ಕೊಟ್ಟರೆ ಸಂತೋಷವಾಗಿ ಸೇವೆ ಮಾಡೋಣ, ಇಲ್ಲಾಂದ್ರೆ ಸೇವೆ ಮಾಡ್ತಾರೆ ಏನು ತೊಂದರೆ ಇಲ್ಲ. ಯಾಕೆ ನಾನು 2009 ಈ ಭಾಗದಿಂದ ಯಾರೇ ಬರಲಿ ನಮ್ಮ ಆಸ್ಪತ್ರೆಯಲ್ಲಿ ಇನ್ನೊಂದು ಕಡೆ ಆಗಲಿ ಮತ್ತೊಂದು ಕಡೆ ಆಗಲಿ ಸಹಾಯ ಮಾಡೇ ಕಳಿಸ್ಬೋದು. ಈ ಥರ ಇರುವಾಗ ಮುಂದೆ ನೋಡೋಣ. ಸರ್, ವಿರೋಧ ಪಕ್ಷಗಳಲ್ಲಿ ಒಂದು ಮಾತಿದೆ, ಈ ಸಿದ್ದರಾಮಯ್ಯರವರು ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೀತಾ ಇರೋ ಸರ್ಕಾರಕ್ಕೆ ದೀರ್ಘಾಯುಷ್ಯ ಇಲ್ಲ, ಇವರು ಬೇಗ ಕಿತ್ತಲಾಡ್ಕೊಂಡ್ಬಿಟ್ಟು ಸರ್ಕಾರನ ಪತನಗೊಳಿಸ್ತಾರೆ ಅಥವಾ ರಾಜಕೀಯವಾದ ಬೃಹತ್ ಬದಲಾವಣೆ ಆಗತ್ತೆ ಡಿಸೆಂಬರ್ ಒಳಗಡೆ ಅಂತನ್ಬಿಟ್ಟು ಹೇಳ್ತಿದ್ದಾರೆ. ನೋಡ್ರಿ, ಈ ರಾಜ್ಯದ ಜನ ಬಿಜೆಪಿ ಅವರಿಗೆ ಒಮ್ಮತ ಅವರಿಗೆ ಪವರ್ ಕೊಡಲೇ ಇಲ್ಲ. ಅವ್ರು ಹೈಯೆಸ್ಟ್ ತಗೊಂಡಿರೋದು 104 ಕ್ಷೇತ್ರಗಳಷ್ಟೇ. ನಮ್ಮ ಕಾಂಗ್ರೆಸ್ ಎಲ್ಲ MLAಗಳು ನಿಮ್ಮ ಈ ಮಂತ್ರಿ ಇದ್ರಲ್ಲ ದೊಡ್ಡ ಮನುಷ್ಯರು ಅವ್ರನ್ನು ಸೇರಿ, ಯಾರೋ ಡಾಕ್ಟರ್ ಸುಧಾಕರ್ ಅವ್ರನ್ನು ಸೇರಿ ನಮ್ಮ ಪಾರ್ಟಿನಲ್ಲಿ ಗೆದ್ದು ಬಂದಿದ್ದಕ್ಕೆ ಮೋಸ ಮಾಡಿ ಬಿಜೆಪಿಗೆ ಸೇರಿ ಮಾಡಿರೋದಕ್ಕೆ ಜನರು ಅನುಭವಿಸೋಕ್ಕೆ ಕೊಟ್ಟಿರೋದು ಇವತ್ತು ಯಾರಿಗೆ, ಬಿಜೆಪಿಗೆ. ಅವರು ಇವತ್ತವರೆಗೂ ನೀವು ನೋಡಿರ್ಬೋದು ಬಿಜೆಪಿ ಎಷ್ಟು ವರ್ಷ ಆಯ್ತು ಇಲ್ಲಿ ನಮ್ಮ ದೇಶದಲ್ಲಿ ಬಂದು, ಸುಮಾರು 20 ಮೇಲಾಗಿರು, 20-25 ಆಗಿರು, ಯಾವತ್ತೂ ಬಹುಮತ ಅವ್ರಿಗೆ ಸಿಕ್ಕಿಲ್ಲ, ಸಿಕ್ಕಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಲಿನೂ ಪುನಃ ಕಾಂಗ್ರೆಸ್ ಪಕ್ಷ ಸಿಕ್ಕಿರೋದು ಅವ್ರು ಯಾವ ಇದಿದೆ ಅವ್ರಿಗೆ ನೈತಿಕ ಆಧಾರ ಇದು ಮಾತಾಡೋದಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ಕೊಟ್ಟಿದ್ರು ಇವತ್ತು ಏನು ಅಪೇಕ್ಷೆಗೆ ಮೀರಿ ಸಿಕ್ಕಿದ್ರು.